ಕಳ್ಳತನ ಪ್ರಕರಣಗಳು ಏರಿಕೆ ಆಗ್ತಾನೆ ಇದಾವೆ ಹಾಗೆ ಖಾಕಿ ಪಡೆನು ಕೂಡ ಕೇಸ್ ಮೇಲೆ ಕೇಸ್ ಹಾಕಿದ್ರು ಕೂಡ ಇದಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ ಇಲ್ಲೊಂದು ಕಡೆಗೆ ಮನೆ ಮತ್ತು ಅಂಗಡಿಗಳಲ್ಲಿ ಕಳ್ಳರ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಏನೆಲ್ಲ ಅಲ್ಲಿ ಕಳ್ಳತನ ಆಗಿದೆ ಹಾಗೆ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ರೌಂಡ್ ಮಾರ್ಕ್ ಅಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿ ಹೈಲೈಟ್ ಮಾಡಿದೀವಿ ಯಾವ ತರ ಅವರು ಕಳ್ಳತನ ಮಾಡ್ತಾ ಇದ್ದಾರೆ ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ ಅಲ್ಲಿ ನೋಡಿ ಎಷ್ಟೊಂದು ಈಸಿಯಾಗಿ ಸಲೀಸಾಗಿ ಬರ್ತಾರೆ ಎಲ್ಲ ತೆಗೆದು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಯಾವ ಬ್ಯಾಗ್ ಅಲ್ಲಿ ಏನ್ ದುಡ್ಡಿದೆ ಬೆಲೆ ಬಾಳುವ ವಸ್ತುಗಳು ಯಾವಿದಾವೆ ಇದನ್ನೆಲ್ಲ ಅಲ್ಲಿ ಅಬ್ಸರ್ವ್ ಮಾಡಿ ಕೈಯಲ್ಲಿ ಬ್ಯಾಟರಿ ಕೂಡ ಹಿಡ್ಕೊಂಡಿದ್ದಾರೆ ಇನ್ನು ಏನೆಲ್ಲ ಸಿಗುತ್ತೆ ಅಲ್ಲಿ ಅಂತ ನೋಡಿ ಇದೆಲ್ಲವೂ ಕೂಡ ಅಲ್ಲಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಫುಲ್ ಕಂಪ್ಲೀಟ್ ಆಗಿ ಕವರ್ ಆಗಿದ್ದಾರೆ ಮುಖ ನೋಡಿ ಫುಲ್ ಯಾರಂತಾನೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ನೋಡಿ ಜಸ್ಟ್ ಒನ್ ಟೂ ಮಿನಿಟ್ಸ್ ಅಬ್ಸರ್ವ್ ಮಾಡಿ ಯಾವ ತರ ಅವರು ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ ಸುಳಿವು ಬಿಟ್ಟು ಕೊಡ್ತಾ ಇದ್ದಾರಾ ಯಾರು ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾರು ಗೊತ್ತಾಗ್ತಾ ಇಲ್ಲ ಇಲ್ಲಿ ಫುಲ್ ಕವರ್ ಆಗಿ ಬಂದಿದ್ದಾರೆ ಹಾಗೆ ಇನ್ನು ಕಾಕಿ ಪಡೆ ಹಲವಾರು ನಗರಗಳಲ್ಲಿ ಎಲ್ಲ ಕಡೆಗೂ ಕೂಡ ತಮ್ಮ ಕಾರ್ಯವನ್ನ ಮಾಡ್ತಿರುತ್ತೆ ಆದ್ರೂ ಕಾಕಿ ಕಣ್ಣನ್ನ ತಪ್ಪಿಸಿ ಇವರು ಈಗ ಇಲ್ಲಿ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಎಸ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನಗುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸುರೇಶ್ ಎಸ್ ಈಗ ಏನಿದು ಯಾವ ಟೈಮ್ ಅಲ್ಲಿ ಈ ರೀತಿ ಕಳ್ಳತನ ಆಯ್ತು ಹಾಗೆ ಎಷ್ಟು ಏನೆಲ್ಲ ಕಳ್ಳತನವಾಯ್ತು ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಂಡ್ರು ಹೌದು ಮೇಡಮ್ ಹೌದು ಸುತ್ತ ಏನಂತಂದ್ರೆ ಅಂದ್ರೆ ಇಲ್ಲಿ ವಿಜಯಪುರದಲ್ಲಿ ದಿನದಿಂದ ದಿನಕ್ಕೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತದೆ ಹೊರತು ಮೊನ್ನೆ ತಾನೇ ಒಂದು ಸಿಸಿಟಿವಿಯಲ್ಲಿ ಒಬ್ಬ ವ್ಯಕ್ತಿ ರಾಡ್ ಹಿಡ್ಕೊಂಡು ಕೆಲವು ಶಟ್ರುಗಳನ್ನು ಒಡೆಯುವ ಮುಖಾಂತರ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು ಮತ್ತೆ ಇದೇ ರೀತಿಯಿಂದ ಇಲ್ಲಿನ ಒಂದು ಬಟ್ಟೆ ಅಂಗಡಿ ಮತ್ತೆ ಕೆಲವೊಂದು ಹೋಟೆಲ್ ಮತ್ತು ಕೆಲವೊಂದು ಅಂಗಡಿಯಲ್ಲಿ ಕಳ್ಳತನ ಮಾಡಿಬಿಟ್ಟು ಅಲ್ಲಿ ಅಲ್ಲಿ ಕೂಡ ಒಂದು ಏನಪ್ಪಾ ಅಂತಂದ್ರೆ ಈ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಇದರಿಂದ ಪೊಲೀಸರು ಯಾವುದೇ ರೀತಿಯಿಂದ ಕ್ರಮ ತಗೊಂಡಿದ್ರು ಸಿಸಿಟಿವಿ ಹಾಕಿದ್ರು ಕೂಡ ಈ ಕಳ್ಳತನ ಪ್ರಕರಣ ಕಡಿಮೆ ಆಗ್ತಿಲ್ಲ ಗಣೇಶ್ ಗೌಡ ಬೇಕರಿಯಲ್ಲೂ ಕೂಡ ಕಳ್ಳತನ ಆಗಿದೆ ಅಂತ ಹೇಳಿದ್ರು ಏನೆಲ್ಲ ಸಾಮಾನುಗಳು ಕಳ್ಳತನ ಆಗಿವೆ ಅಲ್ಲಿ ಹೌದು ಸ್ವೀತ ಅಂದ್ರೆ ಈ ಗಣೇಶ್ ಗೌಡ ಬೇಕರಿಯಲ್ಲಿ ನಿನ್ನೆ ಒಬ್ಬ ಕಡಿಮೆ ತನ್ನ ಕೈ ಚಳಕನ್ನು ತೋರಿಸಿದಾನೆ ಇಲ್ಲಿ ಬೇಕರಿಯಲ್ಲಿರ್ತಕ್ಕಂಥ 35,000 ರೂಪಾಯಿ ನಗದನ್ನು ಮತ್ತು ಕೆಲವೊಂದು ವಸ್ತುಗಳನ್ನು ತೋರಿಸಿಕೊಂಡು ಹೋಗಿದ್ದಾನೆ ಸ್ವೀತ ಅಲ್ಲ ಬೇಕರಿಯಲ್ಲಿ ಕಳ್ಳತನ ಆಗಿದೆಯಲ್ಲ ಹಾಗಾದ್ರೆ ಈಗ ಬೇಕರಿಯನ್ನ ಹೊರತುಪಡಿಸಿ ಮನೆಯಲ್ಲೂ ಕೂಡ ಕಳ್ಳತನ ಆಗಿದೆ ಯಾರೊಬ್ಬರ ಮೇಲೆ ಏನಾದ್ರೂ ಶಂಕೆ ವ್ಯಕ್ತವಾಗ್ತಾ ಇದೆಯಾ ಏನಾದ್ರೂ ಅನುಮಾನ ಅಂತ ಹೌದು ಸ್ಮಿತಾ ಏನಂತಂದ್ರೆ ಇಲ್ಲಿ ವಿಜಯಪುರದಲ್ಲಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ ತಿಳಬಹುದು ಮೊನ್ನೆ ತಾನೆ ಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಅಪ್ಪಲ್ಲಿ ನಡೀತು ಅಲ್ಲಿ ವಿಜಯಪುರ ಅಂತ ಒಂದು ಗ್ರಾಮದಲ್ಲಿ ಅಲ್ಲಿಷ್ಟಕ್ಕೆ ಒಬ್ಬ ವ್ಯಕ್ತಿ ತನ್ನ ರಾಡುಗಳಂತ ಶತ್ರುಗಳನ್ನು ಹೊಡೆದು ಮತ್ತೆ ಕೆಲವು ಮನೆಗಳ ಬೀಗಗಳನ್ನು ಹೊಡೆದು ಇತರ ಪ್ರಕರಣಗಳು ದಾಖಲಾಗ್ತದೆ ಪೊಲೀಸರು ಇವರು ಅಲ್ಲಿ ಬಂದು ಸ್ಪಾಟಿಗೆ ಬಂದು ಎಲ್ಲ ರೀತಿಯಿಂದ ವಿಚಾರಣೆ ಮಾಡಿದ್ದಾರೆ
ವಿಜಯಪುರ ನಗರದ ಕನಕದಾಸ್ ಬಡಾವಣೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಹಾಗಾದ್ರೆ ಹೌದು ಸ್ಮಿತ ಇಲ್ಲಿಗೆ ಪೊಲೀಸರ ನಿಯೋಜನೆ ಇದೆ ರಾತ್ರಿ ಬೀಟ್ ಪೊಲೀಸರು ತಮ್ಮ ಕಷ್ಟನ ತಿರುತ್ತಾರೆ ಬಟ್ ಅಲ್ಲಿ ಯಾವುದೇ ರೀತಿಯಿಂದ ಒಂದು ರೀತಿಯಿಂದ ನೋಡಿದ್ರೆ ಪೊಲೀಸರಿಗಿಂತ ಕಲರ್ ಇಲ್ಲಿ ಬಹಳ ತನಕ ಇದೆ ಅಂತ ಹೇಳ್ಬೋದು ಸ್ಮಿತ ಎಸ್ ಓಕೆ ಸುರೇಶ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ಈಗ ಇಲ್ಲಿ ಪೊಲೀಸರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿರ್ತಾರೆ ಕೆಲವೊಂದು ಏರಿಯಾಗಳಲ್ಲೂ ಇರ್ತಾರೆ ಆದ್ರೂ ಕೂಡ ಖಾಕಿ ಕಣ್ಣನ್ನ ತಪ್ಪಿಸಿ ಈ ರೀತಿಯಾಗಿ ಒಂದಲ್ಲ ಎರಡಲ್ಲ ನೋಡಿ ಬೇಕರಿ ಆಯ್ತು ಅಲ್ಲಿ ಬಿಎಸ್ ಬಿರಾದರ್ ಮನೆ ಆಯ್ತು ಹಾಗೆ ಹೆಲ್ತ್ ಕೇರ್ ಅಂಜಲಿ ಹೆಲ್ತ್ ಕೇರ್ ಆಯ್ತು ಇನ್ನು ಉಳಿದ ಇದಿಷ್ಟು ಬಿಟ್ಟು ಇನ್ನು ಇನ್ನು ಮನೆಗಳಲ್ಲೂ ಕೂಡ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಅಂತ ಹೇಳಿದ್ರು ಆದ್ರೂ ತುಂಬಾ ಖತರ್ನಾಕ್ ಕಳ್ಳ ಆಯ್ತಾ ಯಾಕಂದ್ರೆ ಸಪೋಸ್ ಒಂದೇ ಬೇಕರಿ ಅಲ್ಲ ಒಂದೇ ಮನೆ ಅಲ್ಲ ಇದರ ಜೊತೆಗೆ ಇವು ಮೂರನ್ನ ಹೊರತುಪಡಿಸಿ ಉಳಿದ ಅಂಗಡಿಗಳಲ್ಲಿ ಕೂಡ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಆದಷ್ಟು ಪೊಲೀಸರು ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ಇನ್ನು ಈ ಪ್ರಕರಣವನ್ನ ತನಿಖೆ ನಡೆಸಿ ಹೊರಬರುತ್ತೆ ಯಾರೆಲ್ಲ ಇದರಲ್ಲಿ ಹಿಂದೆ ಇದ್ದಾರೆ ಯಾರದೆಲ್ಲ ಕೈವಾಡ ಇರುತ್ತೆ ಅಂತ